ಈ ದಿನ ಪಾದರಸವನ್ನು 1500 ರಿಂದ 1500 ಡಿಗ್ರಿ ಅಥವಾ ನೈಟ್ರಿಕ್ ಪ್ರೂಫ್ ಮಾಡಬೇಕು ಅಂತ ಹಲವರು ಕೇಳ್ತಾರೆ. ನಾನು 2-3 ಸಾರಿ ವಿಡಿಯೋ ಹಾಕಿದೆ, ಅವರಿಗೆ ಅರ್ಥ ಆಗ್ತಾ ಇಲ್ವೋ ಗೊತ್ತಿಲ್ವೋ, ಆದ್ದರಿಂದ ಪುನಃ ಕನ್ನಡದಲ್ಲಿ ಅದನ್ನೆಲ್ಲ ಬರೆದು ನಾನು ಹಾಕಿದ್ದೇನೆ. ಇಲ್ಲಿ ತಗೊಳ್ಬೇಕಾಗಿದ್ದು ಬೆಳ್ಳಿ 5 ಗ್ರಾಮು, ನವಸಾಗರ 5 ಗ್ರಾಮು, ಗಂಧಕ 5 ಗ್ರಾಮು. ಇದು ಮೂರನ್ನು ತಗೊಂಡ್ಬಿಟ್ಟು ಏನು ಮಾಡಬೇಕು, ನವಸಾಗರ ಮತ್ತು ಗಂಧಕವನ್ನು ನಾವು ಏನಿದ್ರಲ್ಲಿ ಒರಳುಗಲ್ಲಲ್ಲಿ ಹರಿಬೇಕು, ಅದನ್ನು ಅರ್ದು ಚೆನ್ನಾಗಿರೋದು ಅದನ್ನು ತಗೋಬೇಕು. ತಗೊಂಡ ನಂತರ ಬೆಳ್ಳಿಯನ್ನು ತಗೊಂಡು ಹಣತೆ ಅಂತ ಹೇಳ್ತೀವಿ, ಹಣತೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಫಸ್ಟ್ ಟೈಮಲ್ಲಿ ಇಲ್ಲಿದೆ ಹಣತೆ ಅಂತ ಹೇಳೋದು. ಈ ಹಣತೆ ಒಳಗಡೆ ಬೆಳ್ಳಿಕಾಯಿನ ಹಾಕ್ಬೇಕು. ಬೆಳ್ಳಿಕಾಯಿನ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಬೆಳ್ಳಿಕಾಯಿನೋ ಅಥವಾ ಬೆಳ್ಳಿ 5 ಗ್ರಾಮ್ ಬೆಳ್ಳಿ ಹೆಂಗೆ ಬೇಕಾದ್ರೆ ಇರ್ಬೋದು, ಅದನ್ನು ಹಾಕಿ ನವಸಾಗರ ಮತ್ತು ಗಂಧಕವನ್ನು ಹರಿದ ಪುಡಿಯನ್ನು ಈ ಟಾರ್ಚಿನ ಸಹಾಯದಿಂದ, ಟಾರ್ಚ್ ಅಂತ ಹೇಳಿದ್ರೆ ನೋಡಿ ಗ್ಯಾಸ್ ಟಾರ್ಚ್ ತೋರಿಸ್ತೀನಿ, ಅದರ ಸಹಾಯದಿಂದ ಅದನ್ನು ಏನು ಮಾಡಬೇಕು, ನೀವು ಅದರಲ್ಲಿ ಹಾಕಿ ಕರಗಿಸ್ತಾ ಕರಗಿಸ್ತಾ ಹೋಗಬೇಕು. ಹೀಗೆ ಇದನ್ನು ಕರಗಿಸ್ತಾ ಮೆಲ್ಲ ಮೆಲ್ಲ ಸ್ವಲ್ಪ ಸ್ವಲ್ಪನೇ ಯಾವುದು ಗಂಧಕ ಮತ್ತು ನವಸಾಗರದ ಪೌಡ್ರ್ ಮಿಕ್ಸ್ ಮಾಡಿದಂಥ ಪೌಡ್ರನ್ನ ಹಾಕ್ತಾ ಹೋದಾಗ ಬೆಳ್ಳಿ ಏನಾಗುತ್ತೆ, ಬೆಳ್ಳಿ ಮೆಲ್ಲ 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 ಕರಗ್ತಾ ಕರಗ್ತಾ ಇರುತ್ತೆ, ಅದು ಗಟ್ಟಿಯಾದ ಒಂದು ಲೋಹ ಆಗುತ್ತೆ. ಈ ಗಟ್ಟಿಯಾದ ಲೋಹವನ್ನು ನೀವು ತೆಗೆದಿಟ್ಕೋಬೇಕು. ತೆಗೆದಿಟ್ಟ ನಂತರ ಏನು ಮಾಡಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಪಾದರಸ, ಅದನ್ನು ಹೇಗೆ ಮಾಡಬೇಕು, ಅದನ್ನು ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಒಂದು ಚಿತ್ರದ ಮುಖಾಂತರ ತೋರಿಸ್ತಾ ಇದೆ. ಇಲ್ಲಿ ಏನು ನೋಡಿ, ಇಲ್ಲಿ ಒಂದು ಮಧ್ಯಸಾರದ ದೀಪ ಕೆಳಗಡೆ ಮೇಲ್ಗಡೆ ಒಂದು ಟ್ಯೂಬ್ ಅಥವಾ ನೀವು ಏನು ಬೇಕು ಏನಾದರೂ ಇಟ್ಕೊಳ್ಳಿ, ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡಬೇಕು, ಅದ್ರ ಮೇಲ್ಗಡೆ ಯಾವುದು ಬಾಟ್ಲಿ ಇರಲಿ ಅಥವಾ ಟೆಸ್ಟ್ ಟ್ಯೂಬ್ ಇರಲಿ, ಅದ್ರ ಮೇಲ್ಗಡೆ ಒಂದು ಮುಚ್ಚಳ ಹಾಕಬೇಕು. ಮುಚ್ಚಳ ಅಂತ ಹೇಳಿದ್ರೆ ಮರದ ಮುಚ್ಚಳ ಆಗ್ಬೋದು, ಅಂದರೆ ಫುಲ್ ಕಾರ್ಕಾಕ್ ಇಡಿದ್ರು ಮರದ ಮುಚ್ಚಳ ಆಗ್ಬೋದು, ಅಥವಾ ಹತ್ತಿಯಿಂದ ಹತ್ತಿ ಇದ್ರೆ ಬಟ್ಟೆದಾಗ್ಬೋದು, ಅದ್ರ ಮೇಲೆ ಮುಚ್ಚಿಡ್ಬೇಕಷ್ಟೆ, ಅದರೊಳಗಡೆಯಿಂದ ಪಾದರಸ ಆವಿಯಾಗಿ ಹೋಗದಂಗೆ. ಮತ್ತೆ ಆ ಟೆಸ್ಟ್ ಟ್ಯೂಬ್ಗಳು ಪಾದರಸ ಮತ್ತೆ ಆ ಲೋಹ, ಯಾವ ಲೋಹ, ಗಂಧಕ ಮಧ್ಯಸಾರ, ಗಂಧಕ ನವಸಾಗರ ಮತ್ತೆ ಬೆಳ್ಳಿ, ಗಂಧಕ ನವಸಾಗರ ಬೆಳ್ಳಿ, ಈ ಮೂರನ್ನು ಮಿಕ್ಸ್ ಮಾಡಿದಂತ ಬೆಳ್ಳಿಯನ್ನು ಪಾದರಸ, ಪಾದರಸ ಎಷ್ಟು ಗ್ರಾಮ್ ಬೇಕಾದ್ರೂ ಹಾಕಿ, 10 ಗ್ರಾಮ್ ಹಾಕಿ, 20 ಗ್ರಾಮ್, ಆ ಲೋಹವನ್ನು ಅದರೊಳಗಡೆ ಹಾಕ್ಬೇಕು. ಈ ಲೋಹವನ್ನು ಹಾಕಿ ನೀವು ಅದನ್ನು ಅಡಿಯಿಂದ ಮಧ್ಯಸಾರದ ದೀಪದಲ್ಲಿ ಅದನ್ನು ಕಾಯಿಸ್ಬೇಕು. ಎಷ್ಟು ಗಂಟೆ, 24 ಗಂಟೆ ಕಾಯಿಸ್ಬೇಕು. ಕಾಯಿಸಿದಾಗ ಏನಾಗುತ್ತೆ, ಇದು ಕಾಯ್ತಾ 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 ಅಂದ್ರೆ ಅತಿ ಸಣ್ಣ ಬೆಳಕಿನಲ್ಲಿ ಕಾಯ್ತಾ ಇರ್ತದೆ ಅಂದ್ರೆ ಅದನ್ನು ಆವಿ ಏನಾಗಿ ಹೋಗೋದಿಲ್ಲ. ಈ ಲೋಹದ ಜೊತೆ ಈ ಪಾದರಸ ಅದ್ರ ಜೊತೆ ರಿಯಾಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ರಿಯಾಕ್ಟ್ ಆಗಿ ಏನಾಗುತ್ತೆ, 24 ಗಂಟೆ ನಂತರ ನೀವು ಅದನ್ನು ತೆಗಿಬೇಕು. ಆ ಲೋಹ ಹಂಗೆ ಇರ್ತದೆ, ಲೋಹದ ವೆಯ್ಟ್ ಏನಿರುತ್ತೆ ಅಲ್ಲಿ ವೆಯ್ಟು ಹಂಗೇನು ಇರ್ತದೆ, ಏನು ಚೇಂಜ್ ಆಗೋದಿಲ್ಲ. ಪಾದರಸ ದ್ರವವಾಗಿ ಸ್ವಲ್ಪ ಗಟ್ಟಿಯಾಗಿ ಲೈಟಾಗಿ ಗಟ್ಟಿಯಾದಂಗೆ ಇರ್ತದೆ. ಇದನ್ನ ನೀವೇನು ಮಾಡಬೇಕು, ಒಂದು ದಿವಸದ ಮಟ್ಟಿಗೆ ನೀವು ನಿಂಬೆಹಣ್ಣಿನ ರಸದಲ್ಲಿ ಇಡಬೇಕು. ಒಂದು ದಿವಸದ ಮಟ್ಟಿಗೆ ನಿಂಬೆಹಣ್ಣಿನ ರಸದಲ್ಲಿ ಇದನ್ನು ಇಡಬೇಕು. ಇಟ್ಟು ನೀವು ಇದನ್ನ ನೀವು ಗ್ಯಾಸ್ ಟಾರ್ಚ್ ಇಂದ ಕಾಯಿಸಿದ್ರೆ ನಿಮಗೆ ಅದು ಏನಾಗುತ್ತೆ, ಅದು ಪಾದರಸ ಕನ್ವರ್ಟ್ ಆಗಿರ್ತದೆ, ಬೆಳ್ಳಿಯೂ ಆಗಿರ್ತದೆ, ಕನ್ವರ್ಟು ಆಗಿರ್ತದೆ, ಮತ್ತು ನಿಮಗೆ 1500 ರಿಂದ 1500 ಡಿಗ್ರಿ ಹೀಟ್ ತಡೆಯುತ್ತದೆ, ನೈಟ್ರಿಕ್ ಪ್ರೂಫು ಆಗಿರ್ತದೆ. ಇದು ಹಲವರಿಗೆ ಹೇಳ್ತಾರೆ, ಹಲವರು ನನಗೆ ಕನ್ನಡದಲ್ಲಿ ಬರೀತಾರೆ, ಅದು ನನಗೆ ಅರ್ಥ ಆಗೋದೂ ಇಲ್ಲ. ನಾನು ಆದ್ದರಿಂದ ಇದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲೇ ಬರೀತೇನೆ. ದಯವಿಟ್ಟು ಇನ್ನೇನಾದರೂ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಅಥವಾ ಕನ್ನಡದಲ್ಲಿ ಕರೆಕ್ಟಾಗಿ ಬರೀರಿ. ನನಗೆ ನೀವು ಬರೆಯುವಂಥ ಕನ್ನಡಗಳು ಅಥವಾ ಇಂಗ್ಲೀಷ್ನಲ್ಲಿ ಬರೆದಾಗ ಕೆಲವೊಮ್ಮೆ ನನಗೆ ಅರ್ಥ ಆಗದೇ ಇರ್ಬೋದು, ಅಥವಾ ನನ್ನ ತಪ್ಪೇ ಇರ್ಬೋದು ಅಥವಾ ನಿಮ್ಮ ತಪ್ಪೇ ಇರ್ಬೋದು, ಅದು ಕರೆಕ್ಟಾಗಿ ಬರೆದ್ರೆ ಮಾತ್ರ ನನಗೆ ಅರ್ಥ ಆಗೋದು. ಮತ್ತು ಇವುಗಳನ್ನ ಮಾಡುವಾಗ ಎಚ್ಚರವಾಗಿ ಮಾಡಿ, ಇವುಗಳೆಲ್ಲ ಈಸಿಯಾಗಿ ಮಾಡಲಿಕ್ಕೆ ಆಗುವಂಥ ಕೆಲಸಗಳೆಲ್ಲ ಮಾಡ್ತಾ ಹೋಗಿ, ಮಾಡ್ತಾ ಹೋದಂತೆ ಯಾವುದು ನಾವು ಮಾಡ್ತಾ ಹೋದಂತೆ ಕಲಿತಾ ಹೋಗ್ತೀವಿ, ಪುನಃ ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ತಗೊಳ್ತೀವಿ ಅಲ್ವಾ. ನೀವು ಮಾಡ್ತಾ ಹೋಗಿ ಒಂದೊಂದೇ ಮಾಡಿ ತಿಳಿರಿ. ಇನ್ನೇನು ಡೌಟ್ಗಳಿದ್ರೆ ಕೇಳಿ. ಇದು ನನಗೆ ಎಲ್ಲರೂ ಕೇಳ್ತಾ ಇರೋ ಕ್ವಶನ್ ಆದ್ರಿಂದ, ಈ ಪಾದರಸ ಇದರ ಮುಖ್ಯ ಉದ್ದೇಶ ಪಾದರಸವನ್ನು ನೀವು ಗಟ್ಟಿ ಮಾಡುವುದು ಹೀಟ್ ಪ್ರೂಫ್, ಅಂದರೆ ಅಗ್ನಿಸಾಯಿ ಅಥವಾ ನೈಟಿಕ್ ಪ್ರೂಫ್ ಮಾಡ್ಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ನಾನು ಕೊಟ್ಟಿದ್ದೀನಿ. ಇದು ಬೆಳ್ಳಿನೂ ಆಗುತ್ತೆ, ಇದು ಬೆಳ್ಳಿ ಆಗದೆ ಅಂದರೆ ಇದು ಬೆಳ್ಳಿಗೆ ಈಕ್ವಲೆಂಟ್ ಆಗಿರ್ತದೆ, ಬೆಳ್ಳಿನೇ. ಸೊ ಮಾಡಿ ನೋಡಿ. ಥ್ಯಾಂಕ್ ಯು.